ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಚಿನ್ನ. ಇತ್ತೀಚೆಗಷ್ಟೇ ತಮಿಳಿನಲ್ಲಿ ರಿಲೀಸ್ ಆಗಿ ಸೂಪರ್ ಹಿಟ್ ಆದಂತ ಮೂವಿ. ಅಂಡ್ ಈ ಸಿನಿಮಾ ನಿಮ್ಗೂ ಕೂಡ ಇಷ್ಟವಾಗುತ್ತೆ ಅನ್ಕೊಳ್ತಾ ಸಿನಿಮಾದ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಈ ಸಿನಿಮಾ ಸ್ಟಾರ್ಟ್ ಆಗುತ್ತಲ್ಲಿ ಈ ಸಿನಿಮಾದ ಹೀರೋ ಆದಂತಹ ಈಶ್ವರ್ನನ್ನ ನೋಡ್ತೇವೆ. ಅಂಡ್ ಈ ಈಶ್ವರ್ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆನಂತರ ನಾವು ಹೀರೋಯಿನ್ ಆದಂತಹ ಶಕ್ತಿಯನ್ನ ನೋಡ್ತೇವೆ. ಇನ್ನು ಶಕ್ತಿಗೆ ಮತ್ತು ಈಶ್ವರ್ಗೆ ಈ ಮುಂಚಿನಿಂದಲೂ ಕೂಡ ಪರಿಚಯವಿರುತ್ತೆ. ಅಂದ್ರೆ ಸ್ಕೂಲ್ ಡೇಸ್ ಇಂದಲೇ ಇವರಿಬ್ರು ಟಚ್ ಅಲ್ಲಿ ಇರ್ತಾರೆ. ಆದ್ರೆ ಯಾಕೋ ಏನೋ ಶಕ್ತಿ ಈಶ್ವರ್ ಜೊತೆ ಅಷ್ಟಾಗಿ ಮಾತಾಡೋದಿಲ್ಲ. ಯಾವಾಗಲೂ ಕೂಡ ಅವಳು ಅವನ ಕಡೆ ಕೋಪದಿಂದಲೇ ಇರ್ತಾಳೆ. ಅಂಡ್ ಆ ಕೋಪಕ್ಕೆ ಕಾರಣ ಏನು ಅನ್ನೋದು ನಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಈಶ್ವರ್ ಫ್ಯಾಮಿಲಿ ವಿಷಯಕ್ಕೆ ಬರೋದಾದ್ರೆ, ಈಶ್ವರ್ಗೆ ತನ್ನ ಅಣ್ಣನ ಮಗಳಾದಂತಹ ಚಿಟ್ಟಿ ಮತ್ತು ತನ್ನ ಅತ್ತಿಗೆ ಬಿಟ್ರೆ ಇವನಿಗಂತ ಬೇರೆ ಯಾರು ಇರೋದಿಲ್ಲ. ಈಶ್ವರ್ಗೆ ಚಿಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿನೇ ಅವನು ಅವಳನ್ನ ಬಿಟ್ಟು ಎಲ್ಲೂ ಕೂಡ ಹೋಗೋದಿಲ್ಲ. ಹಾಗೇನೆ ಈ ಹಿಂದೆ ಚಿಟ್ಟಿಯ ಫಾದರ್ಗೆ ಹುಷಾರಿಲ್ಲದಿಂದಾಗಿ ಸತ್ತು ಹೋಗಿರ್ತಾನೆ. ಹಾಗಾಗಿ ಈ ಮೂವರೇ ತಮ್ಮ ತಮ್ಮ ಲೈಫ್ಗಳನ್ನ ಹ್ಯಾಪಿಯಾಗಿ ಲೀಡ್ ಮಾಡ್ತಾ ಇರ್ತಾರೆ. ಹೀಗೆ ಒಂದಿನ ಈಶ್ವರ್ ಚಿಟ್ಟಿಯನ್ನ ಪಿಕಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಕೂಲ್ ಹತ್ರಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿದ್ದಂತ ಸೆಕ್ಯೂರಿಟಿ ಈಶ್ವರ್ ಜೊತೆ, ಸರ್ ಚಿಟ್ಟಿ ಸ್ಕೂಲಲ್ಲಿ ಇಲ್ಲ, ಅವಳನ್ನ ನಾನು ಆಟೋದಲ್ಲಿ ಮನೆಗೆ ಕಳಿಸ್ಕೊಟ್ಟೆ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತಹ ಈಶ್ವರ್, ನನ್ನ ಪರ್ಮಿಷನ್ ಇಲ್ಲದೆ ಚಿಟ್ಟಿಯನ್ನ ಯಾಕೆ ಮನೆಗೆ ಕಳಿಸ್ಕೊಟ್ರಿ, ನಾನು ಡೈಲಿ ಸ್ಕೂಲ್ ಹತ್ರ ಬರ್ತಾನೆ ಇದ್ದೀನಲ್ವಾ, ಏನೋ ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು, ಅದಕ್ಕೋಸ್ಕರ ನೀವೇ ಆಟೋದಲ್ಲಿ ಕಳ್ಸ್ಕೊಟ್ಬಿಡೋದ ಅಂತ ರೇಗಾಡತೊಡಗ್ತಾನೆ. ಆಗ ಸೆಕ್ಯೂರಿಟಿ ಒಂಚೂರು ಸ್ಮೈಲ್ ಮಾಡ್ತಾ, ಸರ್ ಸಿಟ್ಟಾಗೋದಕ್ಕೆ ಹೋಗ್ಬೇಡಿ, ಚಿಟ್ಟಿ ಇಲ್ಲೇ ಇದ್ದಾಳೆ, ಆ ಚಿಟ್ಟಿ ನಿಮ್ಮನ್ನು ಆಟಾಡಿಸೋದಕ್ಕೋಸ್ಕರ ಆ ಗೋಡೆಯಿಂದ ಎಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಇದರಿಂದಾಗಿ ಈಶ್ವರ್ ಒಂದು ಸ್ವಲ್ಪ ಕೂಲ್ ಆಗ್ತಾನೆ. ಅಂಡ್ ಆ ಸೆಕ್ಯೂರಿಟಿ ಹತ್ರ ಸಾರಿ ಕೇಳಿ ಚಿಟ್ಟಿಯನ್ನ ಕರ್ಕೊಂಡು ಮನೆಗೆ ಹೊರಡ್ತಾನೆ. ಇನ್ನು ಮನೆಗೆ ಹೋಗುತ್ತಲೇ ಈಶ್ವರ್ನ ಅತ್ತಿಗೆ ಅವನಿಗೆ ಅವನಿಗೋಸ್ಕರ ಬಂದಿರುವಂತಹ ಒಂದು ಮದುವೆ ಸಂಬಂಧದ ಬಗ್ಗೆ ಹೇಳ್ತಾರೆ. ಈಶ್ವರ್, ನಿನಗೋಸ್ಕರ ಒಂದು ಮದುವೆ ಸಂಬಂಧ ಬಂದಿದೆ, ಹುಡುಗಿ ಕಡೆಯವ್ರು ಕೂಡ ಒಳ್ಳೆಯವರೇನೆ, ಹಾಗಾಗಿ ನೀನೇನಂತೀಯ ಅಂತಾರೆ. ಅದಕ್ಕೆ ಈಶ್ವರ್, ಈಗಲೇ ಅದೆಲ್ಲ ಏನು ಬೇಡ ಬಿಡಿ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆನಂತರ ಈಶ್ವರ್ ತನ್ನ ಫ್ರೆಂಡ್ ಆದಂತ SI ವೆಂಕಟೇಶ್ ಹತ್ರಕ್ಕೆ ಹೋಗಿ ಶಕ್ತಿಯ ಬಗ್ಗೆ ಮಾತಾಡತೊಡಗ್ತಾನೆ. ಹರಿ ವೆಂಕಿ, ಶಕ್ತಿ ಯಾರನ್ನಾದ್ರೂ ಲವ್ ಮಾಡಿರ್ಬೋದಾ ಅಂತ ಕೇಳ್ತಾನೆ. ಅದಕ್ಕೆ ವೆಂಕಟೇಶ್, ಲವ್ ಆಗಿರುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಅವಳಿಗೆ ಮದುವೆ ಅಂತೂ ಆಗಿರುತ್ತೆ ಅಂತ ಸಣ್ಣದಾಗಿ ಜೋಕ್ ಮಾಡ್ತಾನೆ. ಅದಕ್ಕೆ ಈಶ್ವರ್ ಹೇಳ್ತಾನೆ, ಆ ತರ ಏನಿಲ್ಲ ಮಚ್ಚ, ನಾನು ಅವಳನ್ನ ಬಸ್ ಸ್ಟಾಪ್ ಅಲ್ಲಿ ನೋಡಿದಾಗ ಕುತ್ತಿಗೆಯಲ್ಲಿ ತಾಳಿ ಇರಲಿಲ್ಲ, ಕಾಲ್ಬೆರಳುಗಳಲ್ಲಿ ಕಾಲುಂಗುರ ಇರಲಿಲ್ಲ, ಸೊ ಹಾಗಾಗಿ ಗ್ಯಾರಂಟಿ ಅವಳಿಗೆ ಮದುವೆ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈಶ್ವರ್ ವರ್ಕರ್ಸ್ಗೆ ಕೆಲಸವನ್ನ ಹೇಳೋದಕ್ಕಂತ ಆಫೀಸ್ಗೆ ಹೋಗ್ತಾನೆ. ಹೋಗುತ್ತಲೇ ಅಲ್ಲಿ ಅವನಿಗೆ ಶಕ್ತಿ ಕಾಣಿಸ್ತಾಳೆ. ಅವಳನ್ನು ನೋಡಿದಂತ ಈಶ್ವರ್, ಇವಳೇ ನಿಲ್ಲಿದ್ದಾಳಲ್ಲ ಅಂತ ಶಾಕ್ ಆಗ್ತಾನೆ. ಒಂದ್ ಸ್ವಲ್ಪ ಸಮಯದ ನಂತರ ಈಶ್ವರ್ ವೆಂಕಟೇಶ್ನನ್ನ ಕರೆದುಕೊಂಡು ಶಕ್ತಿಯನ್ನ ಮೀಟ್ ಮಾಡೋದಕ್ಕಂತ ಹೋಗ್ತಾನೆ. ಇನ್ನು ಶಕ್ತಿಯನ್ನ ನೋಡುತ್ತಲೇ ಈಶ್ವರ್ ಅವಳ ಜೊತೆ ಮಾತಾಡೋದಕ್ಕೆ ನಾಚಿಕೆ ಪಟ್ಕೊಳ್ತಾ ಇರ್ತಾನೆ. ಇನ್ನು ಶಕ್ತಿ ಕೂಡ ಈಶ್ವರ್ ಜೊತೆ ಮಾತಾಡದೆ ಅವನ ಪಕ್ಕದಲ್ಲಿದ್ದಂತ ವೆಂಕಟೇಶ್ನನ್ನ ಮಾತಾಡಿಸ್ತಾಳೆ. ಆನಂತರ ಈಶ್ವರ್ ಅವಳ ಜೊತೆ ಸರಿಯಾಗಿ ಮಾತಾಡೋದಕ್ಕಾಗದೆ ಮತ್ತೆ ತನ್ನ ಆಫೀಸ್ಗೆ ಹೋಗಿ ತನ್ನ ಕೆಲಸವನ್ನ ಮಾಡ್ಕೊಳ್ತಾ ಇರ್ತಾನೆ. ಆಗ್ಲೇ ಶಕ್ತಿ ಯಾವುದೋ ಕೆಲಸದ ಮೇಲೆ ಈಶ್ವರ್ ಹತ್ರಕ್ಕೆ ಬರ್ತಾಳೆ. ಆಗ ಈಶ್ವರ್ ಶಕ್ತಿ ಜೊತೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾತಾಡತೊಡಗ್ತಾನೆ. ಆಗ ಅವನು ಹೇಳ್ತಾನೆ, ಶಕ್ತಿ ನೀನ್ ಯಾಕೆ ಇಲ್ಲಿಗೆ ಬಂದೆ, ಈ ಕೆಲಸವನ್ನ ಯಾಕೆ ಮಾಡ್ತಾ ಇದೀಯಾ, ನೀನ್ ಆಗ್ಲೇ ತುಂಬಾ ಚೆನ್ನಾಗಿ ಓದ್ತಾ ಇದೆಯಲ್ವಾ ಅಂತ ಕೇಳ್ತಾನೆ. ಆದ್ರೆ ಅವಳು ಮಾತ್ರ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಆಗ ಈಶ್ವರ್ ಅವಳಿಗೆ, ಶಕ್ತಿ ನೀನಿಷ್ಟು ದಿನ ಎಲ್ಲಿ ಹೊರಟೋಗಿದ್ದೆ, ನಾನು ನಿನಗೋಸ್ಕರ ತುಂಬಾ ಕಡೆ ಹುಡುಕ್ದೆ, ಅಂಡ್ ನಿನಗೋಸ್ಕರ ತುಂಬಾ ವೇಟ್ ಮಾಡಿದೆ ಅಂತ ಕೂಡ ಹೇಳ್ತಾನೆ. ಅದಕ್ಕೆ ಶಕ್ತಿ, ಏನು ನೀನ್ ನನಗೋಸ್ಕರ ಹುಡುಕಾಡ್ತೀಯ, ಹಾಗಾದ್ರೆ ನೀನು ಸೆಕೆಂಡ್ PUC ಆದ ನಂತರ ಎಲ್ಲಿಗೆ ಹೊರಟೋದೆ ಅಂತ ಕೇಳ್ತಾಳೆ. ಅದಕ್ಕೆ ಈಶ್ವರ್ ಏನು ಕೂಡ ಮಾತಾಡೋದಿಲ್ಲ. ಇದರಿಂದಾಗಿ ಅವಳು ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇನ್ನು ಈಶ್ವರ್ ಅವಳ ಹತ್ರಕ್ಕೆ ಹೋಗಿ ಅವಳನ್ನು ತಡಿಬೇಕಂತ ತುಂಬಾ ಟ್ರೈ ಮಾಡ್ತಾನೆ. ಆಗ ಶಕ್ತಿ ಅವನ ಕೆನ್ನೆಗೆ ಒಂದು ಬಾರಿಸ್ತಾಳೆ. ಅಂಡ್ ಅಲ್ಲಿಂದ ಹೊರಟು ಹೋಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈಶ್ವರ್ ಮತ್ತೆ ಶಕ್ತಿಯನ್ನ ಮೀಟ್ ಮಾಡ್ತಾನೆ. ಮತ್ತೆ ಅವಳ ಹತ್ರ ಮಾತಾಡ್ತಾ, ನಾನು ಸೆಕೆಂಡ್ PUC ಆದ ನಂತರ ಆ ದಿನ ನಿನ್ನ ಹತ್ರಕ್ಕೆ ಬರದೇ ಇರೋದಕ್ಕೆ ಕಾರಣ ಅವತ್ತು ನನ್ನ ಅಣ್ಣ ಸತ್ತೋಗ್ಬಿಟ್ಟ, ಹಾಗಾಗಿ ನಿನ್ನ ಹತ್ರಕ್ಕೆ ಬರೋದಕ್ಕಾಗ್ಲಿಲ್ಲ. ಆದ್ರೆ ಆ ನೆಕ್ಸ್ಟ್ ಡೇ ಇಂದಲೂ ಕೂಡ ನಾನು ನಿನಗೋಸ್ಕರ ವೇಟ್ ಮಾಡ್ತಾನೆ ಇದ್ದೀನಿ, ನೀನ್ ಮಾತ್ರ ಸಿಗ್ಲೇ ಇಲ್ಲ ಅಂತಾನೆ. ಆಮೇಲೆ ಒಂದಿನ ನಾನು ನಿನ್ನ ಮಾವನ ಮನೆಗೆ ಹೋಗಿ ನಿನ್ ಬಗ್ಗೆ ವಿಚಾರಿಸ್ದೆ, ಆದ್ರೆ ಅಲ್ಲಿ ನೀನ್ ಇಲ್ಲ ಅಂತಂದ್ರು, ಹಾಗಾದ್ರೆ ನೀನು ಅವತ್ತಿನಿಂದ ಎಲ್ಲಿ ಹೊರಟೋದೆ ಅಂತ ಕೇಳ್ತಾನೆ. ಅದಕ್ಕೆ ಶಕ್ತಿ ಭಯಪಡ್ತಾ, ಆ ಟಾಪಿಕ್ ಬಗ್ಗೆ ಮತ್ತೆ ಈಗ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ ಬಿಡು ಅಂತಾಳೆ. ಸೊ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಇಂದ ಶಕ್ತಿ ಈಶ್ವರ್ನೇ ನೋಡ್ತಾ ಇರ್ತಾಳೆ. ದಟ್ ಮೀನ್ಸ್ ಮತ್ತೆ ಅವನ ಜೊತೆ ಲವ್ ಅಲ್ಲಿ ಬೀಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಮುನ್ನಿ ಎನ್ನುವಂತ ಚಿಕ್ಕ ಹುಡುಗಿಯನ್ನ ನೋಡ್ತೇವೆ. ಈ ಮುನ್ನಿ ಈಶ್ವರ್ನ ಫ್ರೆಂಡ್ ಆದಂತ ವೆಂಕಟೇಶ್ನ ಅಕ್ಕನ ಮಗಳು. ಹಾಗಾಗಿನೆ ಮುನ್ನಿ ಮತ್ತು ಚಿಟ್ಟಿ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್, ಅಂಡ್ ಇಬ್ಬರು ಕೂಡ ಒಂದೇ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರೆ. ಮತ್ತೊಂದ್ ಕಡೆ ವೆಂಕಟೇಶ್ ರೇಪ್ ಮತ್ತು ಮರ್ಡರ್ ಆಗಿರುವಂತಹ ಯುವತಿಯರ ಕೇಸ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತಹ ಈ ಕೇಸ್ಗಳಲ್ಲಿ
ಸ್ಕೂಲ್ ಮಕ್ಕಳು ಮತ್ತು ಕಾಲೇಜು ಯುವತಿಯರು ಅವರೇ ಜಾಸ್ತಿ ಇದ್ದಿದ್ದರಿಂದ ಆ ಕೇಸ್ ಅನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಡೀಲ್ ಮಾಡ್ತಾ ಇರ್ತಾನೆ. ಮತ್ತೊಂದ್ ಕಡೆ ಈಶ್ವರ್ ಚಿಟ್ಟಿಯನ್ನ ಕರೆದುಕೊಂಡು ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕಂತ ಹೋಗ್ತಾನೆ. ಇನ್ನು ಚಿಟ್ಟಿ ಮತ್ತು ಮುನ್ನಿಗೆ ಆ ಪಾಳು ಬಿದ್ದಿರುವಂತಹ ಗುಡಿ ಆಚೆಗಿನ ಫಾರೆಸ್ಟ್ ಅಲ್ಲಿ ಇರುವಂತಹ ಜಿಂಕೆಗಳನ್ನ ನೋಡ್ಬೇಕನ್ನುವಂತ ಆಸೆ. ಹೀಗಾಗಿ ಅವರಿಬ್ರು ಈಶ್ವರ್ಗೆ ಗೊತ್ತಾಗದೇನೆ ಜಿಂಕೆಗಳನ್ನ ನೋಡೋದಕ್ಕೆ ಹೋಗ್ಬೇಕು ಅನ್ಕೊಳ್ತಾರೆ. ಆದ್ರೆ ಈಶ್ವರ್ ಅದೇ ರಸ್ತೆಯಲ್ಲಿ ಒಂದಷ್ಟು ಕೆಲಸಗಾರರಿಂದ ರಸ್ತೆ ಕೆಲಸವನ್ನ ಮಾಡಿಸ್ತಾ ಇರ್ತಾನೆ. ನಂತರ ಅವರಿಬ್ರು ಹಾಗೆ ತಪ್ಪಿಸಿಕೊಂಡು ಒಂದು ಆಟೋವನ್ನ ಹತ್ತಿ ಊರಾಚೆಗಿನ ಪಾಳು ಬಿದ್ದ ಗುಡಿ ಹತ್ರಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಚಿಟ್ಟಿಗೆ ಮಾತ್ರ ಈಶ್ವರ್ಗೆ ಹೇಳದೆ ಆ ಗುಡಿ ಹತ್ರಕ್ಕೆ ಹೋಗೋದಕ್ಕೆ ಮನಸ್ಸು ಒಪ್ಪದಿಲ್ಲ. ಹೀಗಾಗಿ ಅವಳು ತಕ್ಷಣ ಆಟೋದಿಂದ ಇಳಿದು ಈಶ್ವರ್ ಹತ್ರಕ್ಕೆ ಹೋಗ್ತಾಳೆ. ಆಗ ಈಶ್ವರ್ ಅವಳನ್ನ ನೋಡಿ, ಏನ್ ಚಿಟ್ಟಿ, ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಮುನ್ನ ಹೇಳಿದ್ಲಲ್ವಾ, ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಚಿಟ್ಟಿ, ಇಲ್ಲ ಚಿನ್ನ, ಇವತ್ತು ಸ್ಪೆಷಲ್ ಕ್ಲಾಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಅಂತಾಳೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮುನ್ನಿ ಯಾರತ್ರ ಕೂಡ ಮಾತಾಡದೆ ಸೈಲೆಂಟ್ ಆಗಿ ಒಬ್ಳೆ ಕೂತ್ಕೊಂಡಿರ್ತಾಳೆ. ಆಗ ಮುನ್ನಿಯನ್ನ ನೋಡಿದಂತಹ ಚಿಟ್ಟಿ, ಸಾರಿ ಮುನ್ನಿ, ನಾನು ನಿನ್ನೆ ನಿನ್ ಜೊತೆ ಬರೋದಕ್ಕಾಗ್ಲಿಲ್ಲ, ಅದಕ್ಕೆ ನನ್ ಮೇಲೆ ಕೋಪದಿಂದಿದ್ಯಾ ಅಂತ ಹೇಳ್ತಾಳೆ. ಆದ್ರೂ ಕೂಡ ಮುನ್ನಿ ಇವಳ ಜೊತೆ ಮಾತಾಡೋದಿಲ್ಲ. ಇದರಿಂದಾಗಿ ಚಿಟ್ಟಿ ತುಂಬಾ ನೊಂದ್ಕೊಂತಾಳೆ. ಆನಂತರ ಈವ್ನಿಂಗ್ ಸ್ಕೂಲ್ ಮುಗಿದ ನಂತರ ಈಶ್ವರ್ ಹತ್ರಕ್ಕೆ ಹೋಗಿ, ಮುನ್ನಿ ಯಾಕೋ ನನ್ನ ಹತ್ರ ಮಾತಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ಇದರಿಂದಾಗಿ ಈಶ್ವರ್, ಸರಿ ಇರು, ನಾನು ಮುನ್ನಿ ಹತ್ರ ಮಾತಾಡಿಸ್ತೀನಿ ಅಂತ ಹೇಳಿ ಅವಳ ಹತ್ರಕ್ಕೆ ಹೋಗ್ತಾನೆ. ಮುನ್ನಿ, ನೀನ್ ಯಾಕೆ ಚಿಟ್ಟಿ ಹತ್ರ ಮಾತಾಡ್ತಾ ಇಲ್ವಂತೆ ಅಂತ ಕೇಳ್ತಾನೆ. ಆದ್ರೆ ಅವಳು ಮಾತಾಡೋದಿಲ್ಲ. ಇದರಿಂದಾಗಿ ಈಶ್ವರ್, ಯಾಕೆ ಮುನ್ನಿ, ಏನಾಯ್ತು, ಹುಷಾರಿಲ್ವಾ ಅನ್ಕೊಂಡು ಅವಳನ್ನ ಟಚ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಅವಳು ಅವನಿಂದ ಮುಟ್ಟಿಸಿಕೊಳ್ಳದೆ ದೂರಕ್ಕೆ ಹೋಗ್ತಾಳೆ. ಇದರಿಂದಾಗಿ ಈಶ್ವರ್, ಸರಿ ಹಾಗಾದ್ರೆ ನಾನು ನಿಮ್ ಡ್ಯಾಡಿಯನ್ನ ಕರೆಸ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಮುನ್ನಿ, ಏನು ಬೇಡ, ನಾನು ನಿನ್ ಜೊತೆಯಲ್ಲೇ ಮನೆಗೆ ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಹಾಗಾದ್ರೆ ನಾನು ಈಗ ಬರ್ತೀನಿ ಅಂತ ಹೇಳಿ ಚಿಟ್ಟಿ ಹತ್ರಕ್ಕೆ ಬರ್ತಾನೆ. ಚಿಟ್ಟಿ, ನೀನ್ ಸ್ಕೂಲ್ ಹತ್ರನೇ ಇರು, ನಾನು ಮುನ್ನಿಯನ್ನ ಅವ್ರ ಮನೆಗೆ ಬಿಟ್ಟು ಬೇಗ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಿಟ್ಟಿ, ಇಲ್ಲ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅಂತಾಳೆ. ಅದಕ್ಕೆ ಈಶ್ವರ್, ಚಿಟ್ಟಿ, ನೀನ್ ಬಂದ್ರೆ ಮುನ್ನಿ ನನ್ ಜೊತೆ ಸರಿಯಾಗಿ ಮಾತಾಡೋದಿಲ್ಲ, ಹಾಗಾಗಿ ನಾನು ಒಬ್ಬನೇ ಅವಳ ಜೊತೆ ಹೋಗಿ ಏನಾಯ್ತು ಅಂತ ತಿಳ್ಕೊಂಡ್ ಬಂದು ನಿನ್ಗೆ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಮುನ್ನಿಯನ್ನ ಕರ್ಕೊಂಡು ಅವಳ ಮನೆ ಹತ್ರ ಡ್ರಾಪ್ ಮಾಡ್ತಾನೆ. ಆ ಟೈಮಲ್ಲಿ ಮುನ್ನಿ ಈಶ್ವರ್ ಜೊತೆ ಏನು ಕೂಡ ಮಾತಾಡದೆ ಸೈಲೆಂಟ್ ಆಗಿ ಮನೆ ಕಡೆ ನಡೀತಾ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿದಂತ ಈಶ್ವರ್, ಮುನ್ನಿ, ಏನಾಯ್ತು ನಿನಗೆ, ನಮ್ ಚಿಟ್ಟಿ ಜೊತೆ ನೀನ್ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅವಳನ್ನ ಟಚ್ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಅವಳು ಇವನನ್ನ ಟಚ್ ಮಾಡೋದಕ್ಕೆ ಬಿಡೋದಿಲ್ಲ. ಆದ್ರೆ ಅಷ್ಟು ದೂರದಲ್ಲಿದ್ದಂತ ಯಾರೋ ಒಬ್ಬರು ಇಲ್ಲಿ ನಡೀತಾ ಇರೋದನ್ನೆಲ್ಲ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಆನಂತರ ಈಶ್ವರ್ ಮುನ್ನಿ ಬಗ್ಗೆ ವೆಂಕಟೇಶ್ ಗೆ ಹೇಳ್ಬೇಕು ಅನ್ಕೊಂಡು ಕಾಲ್ ಮಾಡ್ತಾನೆ. ಆದ್ರೆ ವೆಂಕಟೇಶ್, ನಾನು ಅರ್ಜೆಂಟ್ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದರಿಂದಾಗಿ ಈಶ್ವರ್ ಮುನ್ನಿ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಅದೇ ದಿನ ರಾತ್ರಿ ವೆಂಕಟೇಶ್ ಈಶ್ವರ್ಗೆ ಕಾಲ್ ಮಾಡಿ, ಅರೆ ಮಚ್ಚ, ಮುನ್ನಿ ಕಣ್ತೀರಿಗೆ ಕೆಳಕ್ಕೆ ಬಿದ್ದಂತೆ, ಅರ್ಜೆಂಟ್ ಆಗಿ ಮನೆಗೆ ಹೋಗಿ ಅದೇನಂತ ನೋಡು ಅಂತಾನೆ. ಇದರಿಂದಾಗಿ ಈಶ್ವರ್ ತಕ್ಷಣ ಅಲ್ಲಿಂದ ಹೊರಡ್ತಾನೆ. ಇನ್ನು ಈಶ್ವರ್ ಅಲ್ಲಿಂದ ಹೊರಕ್ಕೆ ಹೋದ ಒಂದು ಸ್ವಲ್ಪ ಹೊತ್ತಿಗೇನೆ ಮುನ್ನಿಯ ಚಿಕ್ಕಪ್ಪ ಮತ್ತು ಅವನ ಕಡೆಯವರು ಈಶ್ವರ್ನ ಮನೆಗೆ ಬಂದು ಈಶ್ವರ್ನ ಅತ್ತಿಗೆ ಮತ್ತು ಚಿಟ್ಟಿಯನ್ನ ಒಂದು ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮುನ್ನಿಯ ಫಾದರ್ ತುಂಬಾ ಅಳ್ತಾ ಕಾಣಿಸ್ತಾನೆ. ಅದನ್ನ ನೋಡಿದಂತ ಈಶ್ವರ್ನ ಅತ್ತಿಗೆ, ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ, ಇನ್ನು ಈಶ್ವರ್ ಇಲ್ಲಿ, ಅವನಿಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ, ಇನ್ನೊಂದ್ ಕಡೆ ವೆಂಕಟೇಶ್ ಫೋನ್ ಕೂಡ ರೀಚ್ ಆಗ್ತಾ ಇಲ್ಲ, ಏನಾಯ್ತು ಅಂತ ಕೇಳ್ತಾಳೆ. ಆಗ ಚಿನ್ನಿಯನ್ನ ಹೊರಕ್ಕೆ ಕಳಿಸಿ ಮುನ್ನಿಯ ಫಾದರ್ ನಡೆದಿರೋದೆಲ್ಲವನ್ನೂ ಕೂಡ ಹೇಳ್ತಾನೆ. ಆ ಈಶ್ವರ್ ಜೊತೆಯಲ್ಲೇ ಇದ್ಕೊಂಡು ನಮ್ಮ ಮುಂದಿನ ಲೈಫ್ ಅನ್ನೇ ಹಾಳು ಮಾಡ್ಬಿಟ್ಟ, ಬೇಕಾದ್ರೆ ನೋಡು ಅಂತ ಆ ರೆಕಾರ್ಡೆಡ್ ಆದಂತ ವಿಡಿಯೋವನ್ನ ಈಶ್ವರ್ನ ಅತ್ತಿಗೆಗೆ ತೋರಿಸ್ತಾರೆ. ಅದನ್ನ ನೋಡಿದಂತ ಅವನ ಅತ್ತಿಗೆ, ನಮ್ಮ ಈಶ್ವರ್ ಆತರ ಎಲ್ಲ ಮಾಡೋನಲ್ಲ, ಯಾವ್ದಕ್ಕೂ ಮತ್ತೊಂದ್ಸಾರಿ ನೀವು ಮುನ್ನಿಯನ್ನ ವಿಚಾರಿಸಿ ನೋಡಿ ಅಂತ ಹೇಳ್ತಾಳೆ. ಆಗ ಮುನ್ನಿಯ ಫಾದರ್ ಹೇಳ್ತಾರೆ, ಅವಳಿರುವಂತ ಸ್ಥಿತಿಯಲ್ಲಿ ಅವಳನ್ನ ಏನ್ ಕೇಳೋದಕ್ಕಾಗುತ್ತೆ ಅಂತ ಅವಳ ತೊಡಗ್ತಾನೆ. ಆದ್ರೆ ಅಷ್ಟರಲ್ಲಿ ಈಶ್ವರ್ ಇಲ್ಲೇ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈಶ್ವರ್ನ ಮೇಲೆ ಮುಗಿಬೀಳ್ತಾರೆ. ಅವನ ಅತ್ತಿಗೆ ಈಶ್ವರ್ನನ್ನ ಒಡಿಬೇಡಿ ಅಂತ ಇಷ್ಟೇ ಬೇಡ್ಕೊಂಡ್ರು ಕೂಡ ಅಲ್ಲಿದ್ದವರು ಈಶ್ವರ್ನನ್ನ ಒಡೆಯ ತೊಡಗ್ತಾರೆ. ಆನಂತರ ಚಿಟ್ಟಿಯನ್ನ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಚಿಟ್ಟಿಯನ್ನ ಒಳಕ್ಕೆ ಕರೀತಾರೆ. ಮತ್ತು ಚಿಟ್ಟಿ, ನಿನ್ನೆ ನಿನ್ನ ಅಂಕಲ್ ನಿನ್ನ ಯಾಕೆ ಜೊತೆಯಲ್ಲಿ ಕರ್ಕೊಂಡೋಗ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಚಿಟ್ಟಿ ಹೇಳ್ತಾಳೆ, ನಾನು ಚಿನ್ನ ಜೊತೆ ಬರ್ತೀನಿ ಅಂತಲೇ ಹೇಳ್ದೆ, ಆದ್ರೆ ನಾನು ಜೊತೆಯಲ್ಲಿ ಬಂದ್ರೆ ಮುನ್ನಿಯನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಚಿನ್ನನೇ ಹೇಳ್ದ. ಹಾಗಾಗಿ ನಾನು ಸ್ಕೂಲ್ ಗೇಟ್ ಹತ್ರ ಕೂತ್ಕೊಂಡಿದ್ದೆ ಅಂತಾಳೆ. ಅದನ್ನ ಕೇಳಿದಂತ ಮುನ್ನಿಯ ಫಾದರ್, ಆ ಈಶ್ವರ್ ಯಾವತ್ತಾದ್ರೂ ಚಿಟ್ಟಿಯನ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನ, ಆದ್ರೆ ನಿನ್ನೆ ಹೋಗಿ ನನ್ನ ಮಗಳ ಲೈಫ್ ಅನ್ನ ಹಾಳು ಮಾಡಿದ್ದಾನೆ ಅಂತ ಹೇಳ್ತಾ ಈಶ್ವರ್ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಪೊಲೀಸರು ಅಲ್ಲಿಗೆ ಬರ್ತಾರೆ, ಈಶ್ವರ್ನ ಮೇಲೆ ಫೋಕ್ಸೋ ಕೇಸ್ ಅನ್ನ ಫಿಕ್ಸ್ ಮಾಡಿ ಜೈಲ್ಗೆ ಹಾಕ್ತಾರೆ. ಸೀನ್ ಕಟ್ ಮಾಡಿದ್ರೆ ಆನಂತರ ಶಕ್ತಿ ಈಶ್ವರ್ನನ್ನ ನೋಡೋದಕ್ಕೆ ಸ್ಟೇಷನ್ಗೆ ಬರ್ತಾಳೆ. ಆದ್ರೆ ಪೊಲೀಸ್ ಅವರು ಶಕ್ತಿಯನ್ನ ಹೊರಕ್ಕೆ ಕಳಿಸ್ತಾರೆ. ಆದ್ರೆ ಅಷ್ಟರಲ್ಲಿ ಈಶ್ವರ್ನ ಫ್ರೆಂಡ್ ವೆಂಕಟೇಶ್ ಅಲ್ಲಿಗೆ ಬಂದು, ಮೇಡಮ್, ನಾವು ಈ ಘಟನೆ ಬಗ್ಗೆ ಕೇಸ್ ಮಾಡ್ಬೇಕು ಅಂದ್ಕೊಳ್ತಾ ಇಲ್ಲ, ಯಾಕಂದ್ರೆ ಮುಂದೇನು ಕೂಡ ನಮ್ಮ ಮಗುವಿನ ಭವಿಷ್ಯ ಹಾಳಾಗುವುದು ನಮ್ಗೆ ಇಷ್ಟ ಇಲ್ಲ, ಹಾಗಾಗಿ ಈಶ್ವರ್ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ನಂತರ ವೆಂಕಟೇಶ್ ಈಶ್ವರ್ನನ್ನ ಕರೆದುಕೊಂಡು ಸ್ಟೇಷನ್ ಇಂದ ಹೊರಕ್ಕೆ ಬರ್ತಾನೆ. ಆಗ ಈಶ್ವರ್ ಹೇಳ್ತಾನೆ, ಅರೆ ಮಚ್ಚ, ನಾನ್
ಮುನ್ನಿ ಹತ್ರ ಆತರ ಎಲ್ಲ ನಡ್ಕೊಳ್ತೀನ ಅಂತ ಹೇಳ್ತಾನೆ. ಅದಕ್ಕೆ ವೆಂಕಟೇಶ್ ಮುನ್ನಿ ಎಷ್ಟು ನೊಂದ್ಕೊಂತ ಇದ್ದಾಳೆ ಅನ್ನೋದನ್ನ ಅವನಿಗೆ ಹೇಳ್ತಾ, ಆದ್ರೂ ಕೂಡ ನೀನು ಅವತ್ತು ಮುನ್ನಿ ಒಬ್ಬಳನ್ನೇ ಯಾಕೆ ಕರ್ಕೊಂಡೋದೆ? ನೀನು ಚಿಟ್ಟಿಯನ್ನ ಒಂದು ಕ್ಷಣವೂ ಕೂಡ ಬಿಟ್ಟು ಬರ್ತಾ ಇರ್ಲಿಲ್ಲ, ಅಂತದ್ರಲ್ಲಿ ಅವಳನ್ನ ನೀನು ಸ್ಕೂಲ್ ಹತ್ರನೇ ಯಾಕೆ ಬಿಟ್ಟು ಬಂದೆ ಅಂತ ಕೇಳ್ತಾನೆ. ಅದಕ್ಕೆ ಈಶ್ವರ್ ಏನೋ ನನಗಂತೂ ಗೊತ್ತಿಲ್ಲ, ಆದ್ರೆ ಎಲ್ಲರೂ ಕೂಡ ಇದ್ರ ಬಗ್ಗೆನೇ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾನೆ. ಇದರಿಂದ ಸಿಟ್ಟಾಗಿ ಹೋದಂತಹ ವೆಂಕಟೇಶ್ ಈಶ್ವರ್ನನ್ನ ಚೆನ್ನಾಗಿ ಹೊಡಿತಾನೆ. ಇದರಿಂದಾಗಿ ತುಂಬಾ ನೊಂದ್ಕೊಂಡಂತಹ ಈಶ್ವರ್ ತನ್ನ ಮನೆಗೆ ಹೋಗಿ ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾನೆ. ಒಂದ್ ಸ್ವಲ್ಪ ಸಮಯದ ನಂತರ ಚಿಟ್ಟಿ ಅವನ ಹತ್ರಕ್ಕೆ ಬಂದು ಅವನನ್ನ ಪ್ರೀತಿಯಿಂದ ತಪ್ಪಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅವಳು ಟಚ್ ಮಾಡುತ್ತಲೆ ಈಶ್ವರ್ ಬೆಚ್ಚಿ ಬಿದ್ದು ದೂರಕ್ಕೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಚಿಟ್ಟಿಯ ಮದರ್ ಅಲ್ಲಿಗೆ ಬರ್ತಾರೆ, ಅವಳನ್ನ ಕರ್ಕೊಂಡು ಮನೆಯೊಳಕ್ಕೆ ಹೋಗ್ತಾಳೆ. ಅವತ್ತಿನಿಂದಲೂ ಕೂಡ ಈಶ್ವರ್ನ ಅತ್ತಿಗೆ ಈಶ್ವರ್ನನ್ನ ಜಸ್ಟ್ ಒಂದು ನಾಯಿ ತರ ನೋಡ್ತಾ ಇರ್ತಾಳೆ. ಯಾಕಂದ್ರೆ ಆಕೆ ಕೂಡ ತನ್ನ ಮಗಳನ್ನ ಈಶ್ವರ್ನ ಹತ್ರ ಬಿಡೋದಕ್ಕೆ ಭಯಪಡ್ತಾ ಇರ್ತಾಳೆ. ಒಂದ್ ಸ್ವಲ್ಪ ಸಮಯದ ನಂತರ ಶಕ್ತಿ ಅವನ ಹತ್ರಕ್ಕೆ ಬಂದು ನೀನು ಚಿಟ್ಟಿಯನ್ನ ಸ್ಕೂಲ್ ಹತ್ರನೇ ಬಿಟ್ಟು ಮುನ್ನಿಯನ್ನೇ ಯಾಕೆ ಕರ್ಕೊಂಡೋದೆ ಅಂತ ಕೇಳ್ತಾಳೆ. ಅದಕ್ಕೆ ಈಶ್ವರ್ ಹೌದು, ನಾನು ಚಿಟ್ಟಿಯನ್ನ ಸ್ಕೂಲ್ ಹತ್ರ ಬಿಟ್ಟು ಮುನ್ನಿಯನ್ನ ಅವಳ ಮನೆಗೆ ಕರ್ಕೊಂಡೋಗಿ ಬಿಟ್ಟೆ, ಅದಕ್ಕೇನಿವಾಗ ಅಂತಾನೆ. ಆದ್ರೆ ಅವನ ಸುತ್ತಮುತ್ತ ಇದ್ದವರೆಲ್ಲರೂ ಕೂಡ ಈಶ್ವರದೇ ತಪ್ಪು ಅನ್ನುವಂತೆ ನೋಡ್ತಾ ಇರ್ತಾರೆ. ಇದರಿಂದಾಗಿ ಈಶ್ವರ್ ತುಂಬಾ ನೊಂದ್ಕೊಳ್ತಾ ಇರ್ತಾನೆ. ಇನ್ನು ಅದೇ ದಿನ ರಾತ್ರಿ ಚಿಟ್ಟಿಯ ಮದರ್ ಚಿಟ್ಟಿಯನ್ನ ಈಶ್ವರ್ ಹತ್ರ ಮಲ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಮಾಮೂಲಿಯಾಗಿ ಆ ಮನೆಯ ಹಾಲ್ನ ಒಂದು ಪಕ್ಕದಲ್ಲಿ ಮಲ್ಕೊಳ್ತಾ ಇದ್ದಂತಹ ತಾಯಿ ಮತ್ತು ಮಗಳು ಇಬ್ಬರು ಕೂಡ ಆವತ್ತಿನಿಂದ ಆ ಮನೆಯಲ್ಲಿ ಇದ್ದಂತ ರೂಮೊಳಕ್ಕೆ ಹೋಗಿ ಮಲ್ಕೊಳ್ಳ ತೊಡಗ್ತಾರೆ. ಇನ್ನು ಮಾರ್ನಿಂಗ್ ಚಿಟ್ಟಿ ಎದ್ದೇಳುತ್ತಲೇ ಅವಳ ಮದರೇ ಅವಳನ್ನ ಸ್ಕೂಲ್ಗೆ ಬಿಡೋದಕ್ಕೆ ರೆಡಿ ಆಗ್ತಾ ಇರ್ತಾಳೆ. ಆ ಟೈಮಲ್ಲಿ ಆಕೆ ತನ್ನ ಮಗಳಿಗೆ ಕೆಲವೊಂದು ವಿಷಯಗಳನ್ನ ಹೇಳ್ತಾಳೆ. ಗುಡ್ ಟಚ್ ಅಂದ್ರೆ ಏನು, ಬ್ಯಾಡ್ ಟಚ್ ಅಂದ್ರೆ ಏನು, ಹಾಗೇನೆ ಬೇಕ್ ಬೇಕಂತ ನೀನು ಯಾರಾದ್ರೂ ಟಚ್ ಮಾಡಿದ್ರೆ ಸ್ಕೂಲ್ ಅಲ್ಲಿ ಇರೋ ಟೀಚರ್ ಹತ್ರ ಹೇಳು, ಹೊರಗಡೆ ಯಾರಾದ್ರೂ ನಿನ್ನ ಟಚ್ ಮಾಡೋದಕ್ಕೆ ಬಂದ್ರೆ ನನ್ನ ಹತ್ರ ಹೇಳು ಅಂತ ಮಗಳಿಗೆ ಹೇಳ್ಕೊಡ್ತಾ ಇರ್ತಾಳೆ. ಅದಕ್ಕೆ ಚಿಟ್ಟಿ ಸರಿ ಮಾ, ಹಾಗಾದ್ರೆ ಚಿನ್ನ ಕೂಡ ನನ್ನ ಟಚ್ ಮಾಡಬಾರ್ದಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ಮದರ್ ಚಿನ್ನನೇ ಅಲ್ಲ, ಯಾರೇ ಟಚ್ ಮಾಡಿದ್ರು ಕೂಡ ನನ್ನ ಹತ್ರ ಹೇಳು ಅಂತ ಹೇಳ್ತಾಳೆ. ಇದೆಲ್ಲ ಕೇಳ್ತಾ ಇದ್ದಂತಹ ಈಶ್ವರ್ ತುಂಬಾ ನೊಂದ್ಕೊಳ್ತಾನೆ ಮತ್ತು ಅಳ್ತಾ ಅಲ್ಲಿಂದ ಹೊರಕ್ಕೆ ಹೊರಟು ಹೋಗ್ತಾನೆ. ಹಾಗೆ ನಡೀತಾ ನಡೀತಾ ಹೋಗಿ ಬಾವಿಯಲ್ಲಿ ಬಿದ್ದು ಸತ್ತೋಗ್ಬಿಡ್ಬೇಕು ಅನ್ಕೊಳ್ತಾನೆ. ಅಷ್ಟರಲ್ಲಿ ವೆಂಕಟೇಶ್ ಅಲ್ಲಿಗೆ ಬರ್ತಾನೆ, ಅವನನ್ನ ತಪ್ಪಿಕೊಂಡು ಅಳತೊಡಗ್ತಾನೆ. ಆನಂತರ ಅವನು ಈಶ್ವರ್ ಜೊತೆ ಮಾತಾಡ್ತಾ, ಅರೆ ಮಚ್ಚ, ಮುನ್ನಿ ಇವತ್ತು ಎದ್ದು ಎಲ್ಲ ನಿಜವನ್ನ ಹೇಳಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಈಶ್ವರ್ ಹೌದಾ, ಹಾಗಾದ್ರೆ ಇದನ್ನೆಲ್ಲ ಮಾಡಿದ್ ಯಾರು ಅಂತ ಕೇಳ್ತಾನೆ. ಅದಕ್ಕೆ ವೆಂಕಟೇಶ್ ಏನು ಗೊತ್ತಿಲ್ಲ ಮಚ್ಚ, ಅವಳಿಗೆ ಫೋನ್ ತೋರಿಸಿ ಎತ್ತಾಕೊಂಡೋಗಿ ಹಾಗೆಲ್ಲ ಮಾಡಿದಾನೆ, ಆದ್ರೆ ಮುನ್ನಿ ಅವನ ಹೆಸರು ಎಲ್ಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಈಶ್ವರ್ ಸರಿ, ಹಾಗಾದ್ರೆ ಮೋಸ್ಟ್ಲಿ ಚಿಟ್ಟಿಗೆ ಏನಾದ್ರೂ ಗೊತ್ತಿರ್ಬೋದು, ಹೋಗಿ ಅವಳ ಹತ್ರ ಕೇಳೋಣ ಅನ್ಕೊಂಡು ಹೊರಡ್ತಾರೆ. ಮತ್ತೊಂದ್ ಕಡೆ ಚಿಟ್ಟಿ ಈಶ್ವರ್ಗೋಸ್ಕರ ಹೊರಕ್ಕೆ ಬಂದು ಅವನನ್ನು ಹುಡುಕ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಚಿಟ್ಟಿಗೆ ಕಲರ್ ಕಲರ್ ಆಗಿರುವಂತ ಕೋಳಿ ಮರಿಗಳನ್ನ ತೋರಿಸ್ತಾ ಅವಳನ್ನ ಹತ್ರಕ್ಕೆ ಕರೀತಾ ಇರ್ತಾನೆ ಮತ್ತು ಅವಳಿಗೆ ತನ್ನ ಫೋನಲ್ಲಿ ಗೇಮ್ ಅನ್ನ ಆನ್ ಮಾಡಿ ಕೊಡ್ತಾನೆ. ಇದರಿಂದಾಗಿ ಚಿಟ್ಟಿ ಅವನ ಫೋನ್ ಅನ್ನ ತೆಗೆದುಕೊಂಡು ಗೇಮ್ ಆಡೋದ್ರಲ್ಲೇ ಮುಳುಗಿ ಹೋಗ್ತಾಳೆ. ಹೀಗಾಗಿ ಅವನು ಈಸಿಯಾಗಿ ಚಿನ್ನಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೊರಟು ಹೋಗ್ತಾನೆ. ಇನ್ನೊಂದ್ ಕಡೆ ಈಶ್ವರ್ನ ಅತ್ತಿಗೆ ಈಶ್ವರ್ ಹತ್ರಕ್ಕೆ ಹೋಗಿ ಈಶ್ವರ್ ಚಿಟ್ಟಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ತಕ್ಷಣ ವೆಂಕಟೇಶ್ ಮತ್ತು ಈಶ್ವರ್ ಚಿಟ್ಟಿಯನ್ನ ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ವೆಂಕಟೇಶ್ಗೆ ಒಂದು ಸಿಸಿಟಿವಿ ಫುಟೇಜ್ ಸಿಗುತ್ತೆ. ಆ ಫುಟೇಜ್ ಅಲ್ಲಿ ಚಿಟ್ಟಿ ಒಬ್ಬ ವ್ಯಕ್ತಿಯ ಜೊತೆ ಹೋಗ್ತಾ ಇರೋದು ಕಾಣಿಸುತ್ತೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಪೊಲೀಸರಿಗೆ 10 ವರ್ಷ ವಯಸ್ಸಿನ ಹೆಣ್ಣುಡುಗಿಯ ಡೆಡ್ ಬಾಡಿ ಎಂದು ಸಿಗುತ್ತೆ ಮತ್ತು ಆ ಬಾಡಿ ಎಲ್ಲವೂ ಕೂಡ ಪೂರಾ ಸುಟ್ಟು ಹೋಗಿರುತ್ತೆ. ಹೀಗಾಗಿ ವೆಂಕಟೇಶ್ಗೆ ಡೌಟ್ ಆಗಿ ಈಶ್ವರ್ನನ್ನ ಕರೆಸ್ತಾನೆ. ಆಗ ಈಶ್ವರ್ ಆ ಸುಟ್ಟುವಾದ ಡೆಡ್ ಬಾಡಿಯನ್ನು ನೋಡಿ ಆ ಡೆಡ್ ಬಾಡಿ ನಮ್ ಚಿಟ್ಟಿದಲ್ಲ ಅಂತ ಹೇಳ್ತಾನೆ. ಆನಂತರ ಅವರಿಬ್ಬರು ಚಿಟ್ಟಿ ಎತ್ತಿದ್ದಂತ ಬಸ್ ಹತ್ರಕ್ಕೆ ಹೋಗಿ ಆ ಬಸ್ ನ ಕಂಡಕ್ಟರ್ ನ ವಿಚಾರಿಸ್ತಾರೆ. ಆಗ ಆತ ಹೇಳ್ತಾನೆ, ಸರ್ ಆ ಹುಡುಗಿ ಜನಗಮ ಹತ್ರ ಇಳಿದು ಹೋದ್ಲು, ಆ ಹುಡುಗಿಯ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಆತನೇ ಆ ಚಿಕ್ಕ ಹುಡುಗಿಯನ್ನ ಕರ್ಕೊಂಡು ಹೋದ. ಇನ್ನು ಹೇಳ್ಬೇಕಂದ್ರೆ ಆತ ವರಂಗಲ್ ವರ್ಗೂ ಟಿಕೆಟ್ ತಗೊಂಡಿದ್ದ, ಆದ್ರೆ ಜನಗಮ ಹತ್ರ ಇಳಿದು ಹೊರಟೋದ. ಇನ್ನು ಆ ಚಿಕ್ಕ ಹುಡುಗಿ ಕೂಡ ಆ ವ್ಯಕ್ತಿಯ ಜೊತೆ ಫ್ರೀಯಾಗಿ ಇದ್ಲು. ಮೋಸ್ಟ್ಲಿ ಯಾರೋ ಗೊತ್ತಿರುವಂತ ವ್ಯಕ್ತಿನೇ ಇರಬೇಕು. ಒಂದ್ ವೇಳೆ ನಮ್ಗೇನಾದ್ರೂ ಡೌಟ್ ಬಂದಿದ್ರೆ ನಾವೇ ಅವನನ್ನ ಇಟ್ಕೊಳ್ತಾ ಇದ್ವಲ್ವಾ, ಆದ್ರೆ ಅವರು ನಾರ್ಮಲ್ ಆಗಿ ಬಸ್ ಅನ್ನ ಹತ್ತಿದ್ರು, ನಾರ್ಮಲ್ ಆಗಿ ಇಳಿದು ಹೋದ್ರು ಅಂತ ಹೇಳ್ತಾನೆ. ಆನಂತರ ವೆಂಕಟೇಶ್ ಗೆ ಹಾಸ್ಪಿಟಲ್ ನಿಂದ ಒಂದು ಕಾಲ್ ಬರುತ್ತೆ. ತಕ್ಷಣ ಅವರಿಬ್ಬರು ಹಾಸ್ಪಿಟಲ್ ಗೆ ಹೋಗಿ ಡಾಕ್ಟರ್ ನ ಮೀಟ್ ಮಾಡ್ತಾರೆ. ಆಗ ಡಾಕ್ಟರ್ ನಿಮ್ಮ ಮಗುವಿನ ವಯಸ್ಸೆಷ್ಟು ಅಂತ ಕೇಳ್ತಾರೆ. ಆಗ ಈಶ್ವರ್ ನಮ್ಮ ಚಿಟ್ಟಿಗೆ 8 ವರ್ಷ ಇರ್ಬೋದು ಅಂತ ಹೇಳ್ತಾನೆ. ಆಗ ಡಾಕ್ಟರ್ ಹಾಗಾದ್ರೆ ಇದು ನಿಮ್ ಮಗು ಆಗಿರೋದಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಈ ಮಗುವಿಗೆ 11 ವರ್ಷ, ಹಾಗಾಗಿ ನೀವು ನಿಮ್ಮ ಚಿಟ್ಟಿಯನ್ನ ಬೇರೆ ಕಡೆ ಹುಡ್ಕ ನೋಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಪೊಲೀಸರಿಗೆ ಒಂದು ಪೆಟ್ರೋಲ್ ಬಂಕ್ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿರುವಂತಹ ಫುಟೇಜ್ ಸಿಗುತ್ತೆ. ಅದರಲ್ಲಿ ಒಂದು ಚಿಕ್ಕ ಹುಡುಗಿ ಒಂದು ಬಾಟಲ್ ಅನ್ನ ಇಟ್ಕೊಂಡು ಪೆಟ್ರೋಲ್ ಪಂಪ್ ಗೆ ಹೋಗ್ತಾ ಇರೋದು ಕಾಣಿಸುತ್ತೆ. ಹಾಗೇನೆ ಆಕೆ ನಡೆಯೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರೋದು ಕಾಣಿಸುತ್ತೆ. ಅಂಡ್ ಆ ವಿಡಿಯೋವನ್ನ ಈಶ್ವರ್ಗೂ ಕೂಡ ತೋರಿಸಲಾಗುತ್ತೆ. ಆಗ ಈಶ್ವರ್ ಹೇಳ್ತಾನೆ, ಸರ್ ಅವನಿಗೆ ನಮ್ಮ ಚಿಟ್ಟಿ ಸಿಕ್ಕಿರೋದ್ರಿಂದ ಈ ಹುಡುಗಿಯನ್ನ ಕಳಿಸಿ ಪೆಟ್ರೋಲ್ ಅನ್ನ ತರಿಸಿಕೊಂಡು ಅದೇ ಪೆಟ್ರೋಲ್ ಅನ್ನ ಅವಳ ಮೇಲೆ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾನೆ. ಸೊ ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ನೆಕ್ಸ್ಟ್ ಇನ್ನೊಂದು ಹುಡುಗಿ ಸಿಗುತ್ತಲೇ ನಮ್ಮ ಚಿಟ್ಟಿಯನ್ನು ಕೂಡ ಇದೇ ರೀತಿ ಅವನು ಕೊಂದಾಕ್ಬಿಡ್ತಾನೆ. ಹಾಗಾಗಿ ಆ ಕೃತ್ಯ ನಡೆಯೋದಕ್ಕೂ ಮೊದಲೇ ನಾವು ಅವನನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾನೆ. ಆಗ DSP ಹೇಳ್ತಾರೆ, ಸರಿ ಈಶ್ವರ್ ಹಾಗಾದ್ರೆ ನಿಮ್ಮ ಮಗುವಿಗೆ ಏನ್ ಇಷ್ಟ ಅನ್ನೋದನ್ನ ಹೇಳಿ. ಹೇಗಿದ್ರು ಅವನು ಆ ಮಗುವಿಗೆ ಅವಳಿಗೆ ಇಷ್ಟವಾದದ್ದನ್ನ ಕೊಡಿಸೋದಕ್ಕೆ
ಊರಕ್ಕೆ ಬಂದೇ ಬರ್ತಾನಲ್ವಾ ಅಂತ ಹೇಳ್ತಾರೆ. ಹಾಗೆ ಈಶ್ವರ್ ಚಿಟ್ಟಿಗೆ ಏನೇನು ಇಷ್ಟ ಅನ್ನೋದೆಲ್ಲವನ್ನು ಕೂಡ ಪೊಲೀಸರ ಹತ್ರ ಹೇಳ್ಕೊಳ್ತಾನೆ. ನಂತರ ಅವರೆಲ್ಲರೂ ಕೂಡ ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಂಡು ಪ್ರತಿ ಅಂಗಡಿಗೆ ಹೋಗಿ ಆ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಆ ಟೈಮಲ್ಲೇ ದಿಲ್ಪಸಂದ್ ಮಾರುವಂತ ವ್ಯಕ್ತಿ ಹೀಗೆ ಹೇಳ್ತಾನೆ, ಸರ್ ಈ ಫೋಟೋದಲ್ಲಿ ಇರುವಂತ ಹುಡುಗಿ ನನ್ನ ಹತ್ರಕ್ಕೆ ಬಂದು ದಿಲ್ಪಸಂದ್ ಅನ್ನ ತಗೊಂಡ್ಲು, ಜೊತೆಗೆ ಆ ಹುಡುಗಿಯ ಜೊತೆ ಒಬ್ಬ ವ್ಯಕ್ತಿ ಕೂಡ ಇದ್ದ. ಆದ್ರೆ ನೀವು ತೋರಿಸ್ತಾ ಇರುವಂತ ಸ್ಕೆಚ್ ಅಲ್ಲಿ ಇರುವಂತ ವ್ಯಕ್ತಿ ಅವನಲ್ಲ, ಒಂದ್ ಸ್ವಲ್ಪ ಬೇರೆ ಟೈಪ್ ಅಲ್ಲಿ ಕಾಣಿಸ್ತಾನೆ ಅಂತ ಹೇಳ್ತಾನೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತಹ ಈಶ್ವರ್ ಮತ್ತು ವೆಂಕಟೇಶ್ ಒಂದು ರೋಡ್ ಪಕ್ಕದಲ್ಲಿ ಅವಿತು ಕೂತ್ಕೊಂಡು ಚಿಟ್ಟಿ ಇದೇ ರೋಡ್ ಅಲ್ಲಿ ಬರ್ಬೋದೇನೋ ಅಂತ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ದಿಲ್ಪಸಂದ್ ಮಾರುವಂತ ವ್ಯಕ್ತಿ ಕೂಡ ಆ ಚಿಕ್ಕ ಹುಡುಗಿ ಬರ್ತಾಳೋ ಇಲ್ವೋ ಅನ್ನೋದನ್ನ ವಾಚ್ ಮಾಡ್ತಾ ಪೊಲೀಸರಿಗೆ ಸಿಗ್ನಲ್ ಗಳನ್ನ ಕೊಡ್ತಾ ಇರ್ತಾನೆ. ಹೀಗೆ ಎರಡು ದಿನಗಳು ಕಳೆದು ಹೋಗುತ್ತೆ, ಆದ್ರೂ ಕೂಡ ಆ ರೂಟ್ ಅಲ್ಲಿ ಯಾರು ಕೂಡ ಕಾಣಿಸೋದಿಲ್ಲ. ಮತ್ತೊಂದ್ ಕಡೆ ಆ ಸೈಕೋ ವ್ಯಕ್ತಿ ಚಿಟ್ಟಿಯನ್ನ ಒಂದು ರೂಮ್ ನಲ್ಲಿ ಕೂಡಿ ಹಾಕಿ ಅವಳಿಗೆ ಒಂದು ಸ್ನೇಕ್ ಅನ್ನ ತೋರಿಸಿ, ನೀನೇನಾದ್ರೂ ಗಲಾಟೆ ಮಾಡಿದ್ರೆ ಈ ಸ್ನೇಕ್ ಅನ್ನ ಹೊರಕ್ಕೆ ಬಿಟ್ಬಿಡ್ತೀನಿ ಅಂತ ಬೆದರಿಸ್ತಾ ಇರ್ತಾನೆ. ಹಾಗೇನೆ ನಾನು ಹೇಳ್ದಂತೆ ಮಾಡು ಅಂತ ಅವಳಿಗೆ ಹೇಳ್ತಾ ಇರ್ತಾನೆ ಮತ್ತು ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ. ಇನ್ನು ಅದೇ ದಿನ ರಾತ್ರಿ ಆ ಸೈಕೋ ಒಬ್ಬ ವಯಸ್ಸಾದ ವ್ಯಕ್ತಿ ಹತ್ರಕ್ಕೆ ಹೋಗಿ, ಅಣ್ಣ ನಿಮ್ಮ ಹತ್ರ ದಿಲ್ಪಸಂದ್ ಏನಾದ್ರೂ ಇದೆಯಾ ಅಂತ ಕೇಳ್ತಾನೆ. ಇನ್ನು ಆ ಸೈಕೋವನ್ನ ನೋಡಿದಂತಹ ಈ ವಯಸ್ಸಾದಂತ ವ್ಯಕ್ತಿಗೆ ದುಡ್ಡು ಬರೋಕೆ ಶುರುವಾಗುತ್ತೆ. ಹೀಗಾಗಿ ಅವನು ತಕ್ಷಣ ಪೊಲೀಸರಿಗೆ ಕಾಲ್ ಮಾಡತೊಡಗ್ತಾನೆ. ಆದ್ರೆ ಅವನಿಗೆ ಪೊಲೀಸರ ಕಾಲ್ ಕನೆಕ್ಟ್ ಆಗೋದಿಲ್ಲ, ಯಾಕಂದ್ರೆ ಅವರು ಬೇರೆ ಪ್ಲೇಸ್ ಅಲ್ಲಿ ಅವಿತು ಕೂತ್ಕೊಂಡು ಸೈಕೋಗೋಸ್ಕರ ಹುಡುಕ್ತಾ ಇರ್ತಾರೆ. ಆದ್ದರಿಂದ ಇನ್ನು ಈ ಕಡೆ ವಯಸ್ಸಾದಂತ ವ್ಯಕ್ತಿ ದಿಲ್ಪಸಂದ್ ಅನ್ನ ಕೊಡದೆ ಸೈಕೋವನ್ನ ಮಾತಾಡಿಸ್ತಾ ಇರ್ತಾನೆ. ಆದ್ರೆ ಆ ಟೈಮಲ್ಲಿ ಸೈಕೋಗೆ ದುಡ್ಡು ಬರೋಕೆ ಶುರುವಾಗುತ್ತೆ, ಹಾಗಾಗಿ ಅವನು ಅಲ್ಲಿಂದ ಹೊರಟೋಗೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ವಯಸ್ಸಾದಂತ ವ್ಯಕ್ತಿ ಸೈಕೋಗೆ ಅಡ್ಡಲಾಗಿ ಬಂದು ಅವನನ್ನು ಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಸೈಕೋ ಆ ವಯಸ್ಸಾದಂತ ವ್ಯಕ್ತಿಯನ್ನು ಚೆನ್ನಾಗಿ ಹಿಡಿದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಹೀಗಾಗಿ ಆ ವಯಸ್ಸಾದಂತ ವ್ಯಕ್ತಿ ಪೊಲೀಸರಿಗೆ ಮೆಸೇಜ್ ಪಾಸ್ ಮಾಡ್ತಾನೆ. ಇನ್ನೊಂದ್ ಕಡೆ ಆ ಸೈಕೋ ವ್ಯಕ್ತಿ ಚಿಟ್ಟಿ ಹತ್ರಕ್ಕೆ ಹೋಗಿ ಅವಳನ್ನ ಕೊಲ್ಬೇಕು ಅಂತ ಟ್ರೈ ಮಾಡತೊಡಗ್ತಾನೆ. ಆದ್ರೆ ಯಾಕೋ ಏನು ಅವಳನ್ನ ಕೊಲ್ಲದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವಳನ್ನ ಒಂದು ಆಟೋದಲ್ಲಿ ಬೇರೆ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದೇ ಟೈಮಲ್ಲಿ ಮಧ್ಯದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಇರುತ್ತೆ. ಹೀಗಾಗಿ ಆ ಸೈಕೋ ವ್ಯಕ್ತಿ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಚಿಟ್ಟಿಯನ್ನ ಅವರ ಪಕ್ಕದಲ್ಲೇ ಇದ್ದಂತ ಒಬ್ಬ ಆಂಟಿ ಹತ್ರ ಬಿಟ್ಟು, ನಮ್ಮ ಹುಡುಗಿಯನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ನಂಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಹೋಗಿ ಬಂದ್ಬಿಡ್ತೀನಿ, ನೀವು ಈ ಹುಡುಗಿಯನ್ನ ಚೆಕ್ ಪೋಸ್ಟ್ ಆ ಕಡೆ ಬಿಟ್ರೆ ಅವರ ಪೇರೆಂಟ್ಸ್ ಅಲ್ಲಿರ್ತಾರೆ, ಅವ್ರು ಪಿಕಪ್ ಮಾಡ್ತಾರೆ ಅಂತ ಹೇಳ್ತಾನೆ. ನಂತರ ಅವನು ಬೇರೆ ಆಟೋದಲ್ಲಿ ಚೆಕ್ ಪೋಸ್ಟ್ ಅನ್ನ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಈ ಕಡೆ ಚಿಟ್ಟಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಂತ ಆಂಟಿ ಚಿಟ್ಟಿಯ ಪರಿಸ್ಥಿತಿಯನ್ನ ನೋಡಿ ಡೌಟ್ ಪಡತೊಡಗ್ತಾಳೆ. ಹಾಗಾಗಿನೇ ಯಾಕೆ ಅಲ್ಲೇ ಇದ್ದಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ತಕ್ಷಣ ಪೊಲೀಸರು ಆ ಚಿಕ್ಕ ಹುಡುಗಿಯನ್ನ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮಲ್ಲಿ ಅಲ್ಲಿದ್ದಂತ ಈಶ್ವರ್ ಚಿಟ್ಟಿಯನ್ನ ನೋಡಿ ಅವಳ ಹತ್ರಕ್ಕೆ ಓಡೋಡಿ ಬರ್ತಾನೆ. ನಂತರ ಅವಳೆ ತನ್ನ ಚಿಟ್ಟಿ ಅನ್ಕೊಂಡು ತುಂಬಾ ನೊಂದ್ಕೊಳ್ತಾನೆ ಮತ್ತು ಅವಳ ಪರಿಸ್ಥಿತಿಯನ್ನ ನೋಡಿ ತಕ್ಷಣ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಿಸ್ತಾರೆ. ಇನ್ನು ಇದೆಲ್ಲವನ್ನು ಕೂಡ ಮರೆಯಲ್ಲಿ ನಿಂತು ನೋಡ್ತಾ ಇದ್ದಂತಹ ಆ ಸೈಕೋ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾನೆ. ಮತ್ತೊಂದ್ ಕಡೆ ಪೊಲೀಸ್ ಆ ಸೈಕೋಗೋಸ್ಕರ ಹುಡುಕಾಡ್ತಾ ಇರ್ತಾರೆ. ಆಗ ಈಶ್ವರ್ ವೆಂಕಟೇಶ್ ಹತ್ರಕ್ಕೆ ಹೋಗಿ, ನಿನ್ಗೇನಾದ್ರೂ ಆ ಸೈಕೋ ಸಿಕ್ಕರೆ ನನ್ಗೊಪ್ಸು, ಅವನನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪೊಲೀಸರು ವಿತಿನ್ 24 hours ಅಲ್ಲಿ ಆ ಸೈಕೋ ಎಲ್ಲೇ ಇದ್ರು ಕೂಡ ಇಟ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಹೀಗೆ 24 hours ಕಳೆದು ಹೋಗುತ್ತೆ, ಆದ್ರೂ ಕೂಡ ಆ ಸೈಕೋ ಸಿಗೋದಿಲ್ಲ. ಹೀಗೆ ಕೆಲವು ದಿನಗಳು ಕಳೆದ ನಂತರ ಚಿನ್ನಿ ಕಾನ್ಶಿಯಸ್ ಗೆ ಬರ್ತಾಳೆ. ತಕ್ಷಣ ಈಶ್ವರ್ ಚಿಟ್ಟಿಯನ್ನ ನೋಡೋದಕ್ಕಂತ ಹೋಗ್ತಾನೆ. ಆದ್ರೆ ಅವಳು ಈಶ್ವರ್ನನ್ನ ನೋಡಿ ತುಂಬಾ ಭಯ ಬೀಳ್ತಾ ಇರ್ತಾಳೆ. ಇದರಿಂದಾಗಿ ಈಶ್ವರ್ ತುಂಬಾ ಅಳತೊಡಗ್ತಾನೆ. ಮತ್ತೊಂದ್ ಕಡೆ ವೆಂಕಟೇಶ್ ಶಕ್ತಿ ಹತ್ರಕ್ಕೆ ಹೋಗಿ ಆ ಈಶ್ವರ್ ಸೈಕೋವನ್ನ ಕೊಲ್ಲೋದಕ್ಕೆ ಕಂಕಣವನ್ನ ಕಟ್ಕೊಂಡಂತೆ ಓಡಾಡ್ತಾ ಇದ್ದಾನೆ. ಈಗಾಗಲೇ ಆ ಸೈಕೋ ವ್ಯಕ್ತಿ ಪೊಲೀಸರಿಗೆ ಸಿಕ್ಬಿದ್ದಾನೆ. ಮುಂದೆ ಅವನನ್ನ ಹಾಸ್ಪಿಟಲ್ ನಲ್ಲಿ ನೋಡಿ ಐಡೆಂಟಿಫೈ ಮಾಡಿದಾಳೆ. ಆದ್ರೆ ಈ ಈಶ್ವರ್ ಎಲ್ಲೋಗಿದ್ದಾನೆ, ನಾನೇನೇ ಹೇಳಿದ್ರು ಕೂಡ ಅವನ್ ನನ್ನ ಮಾತನ್ನ ಕೇಳ್ತಾ ಇಲ್ಲ, ಹಾಗಾಗಿ ನೀನಾದ್ರೂ ಅವನಿಗೊಂದು ಮಾತನ್ನ ಹೇಳು ಅಂತ ಶಕ್ತಿಗೆ ಹೇಳ್ತಾನೆ. ಮತ್ತೊಂದ್ ಕಡೆ ಈಶ್ವರ್ ಆ ಸೈಕೋವನ್ನ ಕೊಲ್ಲೋದಕ್ಕೋಸ್ಕರ ಒಂದು ವೆಪನ್ ಅನ್ನ ರೆಡಿ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಕೋರ್ಟ್ ಅಲ್ಲಿ ಮುನ್ನಿ ಕೇಸ್ ಬಗ್ಗೆ ವಿಚಾರಣೆ ನಡೀತಾ ಇರುತ್ತೆ. ಆಗ ಮುನ್ನಿ ತನ್ನ ಮೇಲೆ ಆದಂತ ಅತ್ಯಾಚಾರವನ್ನ ಜಡ್ಜ್ಮೆಂಟ್ ಹೇಳ್ತಾಳೆ. ಆಗ ಪೊಲೀಸರು ಹಾಸ್ಪಿಟಲ್ ನಲ್ಲಿ ಅರೆಸ್ಟ್ ಮಾಡಿದಂತ ವ್ಯಕ್ತಿಯನ್ನ ಕೋರ್ಟ್ ನೊಳಕ್ಕೆ ಕರ್ಕೊಂಡು ಬರ್ತಾರೆ. ಆಗ ಜಡ್ಜ್ ಇವನೇನು ನಿನ್ನನ್ನ ಟಾರ್ಚರ್ ಮಾಡಿದ್ದಂತ ವ್ಯಕ್ತಿ ಅಂತ ಕೇಳ್ತಾರೆ. ಆಗ ಮುನ್ನಿ ಹೌದು ಇವನೇ ಅಂತ ಹೇಳ್ತಾಳೆ. ಇನ್ನು ಅದೆಲ್ಲವನ್ನು ಕೂಡ ನೋಡಿದಂತಹ ಈಶ್ವರ್ ಅವನನ್ನು ಕೊಲ್ಲೋದಕ್ಕಿಂತ ಅಲ್ಲಿಂದ ಹೊರಡ್ತಾನೆ. ಅದೇ ಟೈಮಲ್ಲಿ ಶಕ್ತಿಗೆ ಈಶ್ವರ್ ಕಾಣಿಸ್ತಾನೆ. ತಕ್ಷಣ ಅವಳು ಈಶ್ವರ್ ಹತ್ರಕ್ಕೆ ಹೋಗಿ ಅವನನ್ನ ಕೂಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಈಶ್ವರ್ ಮಾತ್ರ ನಾನು ಅವನನ್ನ ಕುಂದೇ ಕೊಲ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಒಂದ್ ಸ್ವಲ್ಪ ಸಮಯದ ನಂತರ ಪೊಲೀಸರು ಆ ಸೈಕೋ ವ್ಯಕ್ತಿಯನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇನ್ನು ಅದೇ ಬಸ್ ಅಲ್ಲಿ ಈಶ್ವರ್ ಅವನನ್ನ ಕೊಲ್ಲೋದಕ್ಕಂತ ರೆಡಿಯಾಗಿರ್ತಾನೆ. ಇನ್ನು ಈ ಕಡೆ ಅದೇ ಟೈಮಲ್ಲಿ ಶಕ್ತಿಗೆ ಒಂದು ಕಾಲ್ ಬರುತ್ತೆ ಮತ್ತು ಆ ಕಾಲ್ ಅನ್ನ ಚಿಟ್ಟಿಯ ಮದರ್ ಮಾಡಿರ್ತಾರೆ. ನೋಡ್ ಶಕ್ತಿ, ಚಿಟ್ಟಿ ಈಗ ನಿಜ ಹೇಳಿದ್ಲು. ಚಿಟ್ಟಿಯ ಮೇಲೆ ಅತ್ಯಾಚಾರ ಮಾಡಿದಂತವನು ಮತ್ತು ಮುನ್ನಿಯ ಮೇಲೆ ಅತ್ಯಾಚಾರ ಮಾಡಿದಂತವನು ಒಬ್ಬ ವ್ಯಕ್ತಿಯಲ್ಲ, ಯಾಕಂದ್ರೆ ಮುನ್ನಿಯನ್ನ ಆತರ ಮಾಡಿದ್ದು ಒಬ್ಬ ಆಟೋ ಡ್ರೈವರ್. ಅವತ್ತೊಂದಿನ ಜಿಂಕೆಗಳನ್ನ ನೋಡೋದಕ್ಕಂತ ಒಂದು ಆಟೋವನ್ನ ಹತ್ತಿ ಆ ಪಾಳು ಬಿದ್ದ ಗುಡಿ ಹತ್ರಕ್ಕೆ ಹೋದಾಗ ಆಟೋ ಡ್ರೈವರ್ ಆಗಿ ಮಾಡಿದನಂತೆ. ಹಾಗೇನೆ ಚಿಟ್ಟಿ ಕೂಡ ಅವನ ಫೋಟೋವನ್ನ ನೋಡಿ ನನ್ನ ಕರ್ಕೊಂಡೋಗಿದ್ದು ಈ ವ್ಯಕ್ತಿಯಲ್ಲ ಅಂತ ಹೇಳಿದ್ಲು. ಹಾಗಾಗಿ ಚಿಟ್ಟಿಯನ್ನ ದಾರುಣವಾಗಿ ನಡೆಸ್ಕೊಂಡವನು ಆಟೋ ವ್ಯಕ್ತಿಯ
ಇಲ್ಲ ಬೇರೆಯವನು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಶಾಕ್ ಆದಂತಹ ಶಕ್ತಿ ಈ ವಿಷಯವನ್ನ ಹೇಗಾದ್ರೂ ಮಾಡಿ ಈಶ್ವರ್ಗೆ ಹೇಳ್ಬೇಕು ಅನ್ಕೊಂತಾಳೆ. ತಕ್ಷಣ ಈಶ್ವರನ ಫ್ರೆಂಡ್ ಸುರೇಶ್ಗೆ ಕಾಲ್ ಮಾಡಿ ವಿಷಯವೆಲ್ಲ ಹೇಳ್ತಾಳೆ. ತಕ್ಷಣ ಏನೇನೋ ಮಾಡಿದಂತಹ ಸುರೇಶ್ ಈಶ್ವರ್ ಇದ್ದಂತ ಬಸ್ ಅನ್ನ ಹತ್ಕೊಳ್ತಾನೆ ಮತ್ತು ಈಶ್ವರ್ಗೆ ನಡೆದ ವಿಷಯವೆಲ್ಲವನ್ನು ಕೂಡ ಹೇಳ್ತಾನೆ. ಅರೆ ಈಶ್ವರ್, ಇವನು ಚಿನ್ನಿಯನ್ನ ಏನು ಕೂಡ ಮಾಡಿಲ್ಲ, ಚಿಟ್ಟಿಯನ್ನಾಗಿ ಬೆಳೆಸ್ಕೊಂಡಿರೋದು ಬೇರೆ ವ್ಯಕ್ತಿ, ಹಾಗಾಗಿ ಮುನ್ನಿ ಮತ್ತು ಚಿಟ್ಟಿಯ ಮೇಲೆ ದಾಳಿ ಮಾಡಿರೋರು ಬೇರೆ ಬೇರೆ ವ್ಯಕ್ತಿಗಳು ಅಂತ ಹೇಳ್ತಾನೆ. ಅದಕ್ಕೆ ಈಶ್ವರ್, ಅದಕ್ಕೇನು ಇವಾಗ ಅತ್ಯಾಚಾರ ಮುನ್ನಿ ಮೇಲೆ ಮಾಡಿದ್ರು ಚಿಟ್ಟಿ ಮೇಲೆ ಮಾಡಿದ್ರು ನನಗೆ ಎರಡು ಒಂದೇ ಅಂತ ಹೇಳಿ ಆ ರೇಪಿಸ್ಟ್ ಆಟೋ ಚಾಲಕನನ್ನ ಚಾಕುವಿನಿಂದ ಸ್ಟ್ಯಾಬ್ ಮಾಡಿ ಕೊಂದು ಹಾಕ್ತಾನೆ. ಆನಂತರ ಈ ವಿಷಯ ವೆಂಕಟೇಶ್ಗೆ ತಿಳಿಯುತ್ತೆ. ಇದರಿಂದಾಗಿ ಅವನು ಈಶ್ವರ್ ಮೇಲೆ ತುಂಬಾ ಕೋಪದಿಂದ ಇರ್ತಾನೆ. ಆಗ ಈಶ್ವರ್ ವೆಂಕಟೇಶ್ಗೆ ಹೇಳ್ತಾನೆ, ಅರೆ ವೆಂಕಿ, ಚಿಟ್ಟಿಯನ್ನ ಆತರ ನಡೆಸ್ಕೊಂಡವನು ಇನ್ನು ಕೂಡ ಬದುಕೇ ಇದ್ದಾನೆ, ಅವನನ್ನ ಹೇಗಾದ್ರೂ ಮಾಡಿ ನಾನು ಕೊಂದಾಕ್ತೀನಿ ಅಂತಾನೆ. ಇನ್ನು ಅವನ ಮಾತನ್ನ ಕೇಳ್ತಾ ಇದ್ದಂತಹ ಶಕ್ತಿಗೆ ತುಂಬಾ ಕೋಪ ಬರುತ್ತೆ. ನೀನು ಈಗೇನೆ ಎಲ್ಲರನ್ನು ಕೂಡ ಕುಂದಾಕ್ತಾ ಹೋಗ್ತಾ ಇದ್ರೆ ನಮಗೆ ಜೊತೆಯಾಗಿ ಯಾರಿರ್ತಾರೆ? ನಾನು ಪಿ ಯು ಸಿಯಲ್ಲಿ ಲಾಸ್ಟ್ ಡೇ ನಿನ್ನ ಮೀಟ್ ಮಾಡಬೇಕು ಅನ್ಕೊಂಡಿದ್ದೆ. ಅವತ್ತು ನಾನು ನಿನಗೋಸ್ಕರ ನಮ್ಮ ಮಾಮೂಲಿ ಪ್ಲೇಸಲ್ಲಿ ವೇಟ್ ಮಾಡ್ತಾ ಇದ್ದೆ, ಆದರೆ ನೀನು ಬರಲೇ ಇಲ್ಲ. ಅದೇ ಟೈಮಲ್ಲಿ ನಮ್ಮ ಮಾವ ಅಲ್ಲಿಗೆ ಬಂದರು, ನನ್ನನ್ನು ಅಲ್ಲಿ ನೋಡಿ ಸಿಟ್ಟಾಗಿ ನನ್ನನ್ನು ಎಳ್ಕೊಂಡೋಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಅಳ್ತಾ ಹೇಳ್ತಾಳೆ. ಅದನ್ನು ಕೇಳಿದಂತೆ ಈಶ್ವರ್ಗೆ ರಕ್ತ ಕುದಿಯೇ ತೊಡಗುತ್ತೆ. ತಕ್ಷಣ ಅವನು ಈಗ ಅವನು ಎಲ್ಲಿದ್ದಾನೆ ಹೇಳು ಅಂತ ಶಕ್ತಿಯನ್ನು ಕೇಳ್ತಾನೆ. ಅದಕ್ಕೆ ಶಕ್ತಿ, ಯಾಕೆ ಅವನನ್ನು ಕೂಡ ಕೊಂದಾಗ್ತೀಯ, ಆ ಚಾನ್ಸ್ ನಮಗಿಲ್ಲ ಬಿಡು, ಯಾಕಂದರೆ ಆತ ಯಾವಾಗಲೂ ಸತ್ತೋಗ್ಬಿಟ್ಟ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆನಂತರ ಈಶ್ವರ್ ಚಿಟ್ಟಿ ಹತ್ರಕ್ಕೆ ಹೋಗ್ತಾನೆ, ಅವಳ ಪಕ್ಕದಲ್ಲಿ ಕೂತ್ಕೋತಾನೆ. ಆಗ ಚಿಟ್ಟಿ ಎದ್ದು ಈಶ್ವರ್ನೊಂದಿಗೆ ಪ್ರೀತಿಯಿಂದ ಮಾತಾಡತೊಡಗ್ತಾಳೆ. ಅದನ್ನು ನೋಡಿದಂತೆ ಈಶ್ವರ್ ತುಂಬಾನೇ ಎಳೆತೊಡಗ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದು ವರ್ಷ ಕಳೆದು ಹೋಗುತ್ತೆ. ಈಗ ಚಿಟ್ಟಿ ಮಾಮೂಲಿನಂತೆ ಈಶ್ವರ್ ಜೊತೆ ಹ್ಯಾಪಿ ಆಗಿರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಮತ್ತೊಂದ್ ಕಡೆ ಪೊಲೀಸರಿಗೆ ಸುಟ್ಟು ಕರಕಲಾಗಿರುವಂತ ಡೆಡ್ ಬಾಡಿ ಕಾಣಿಸುತ್ತೆ. ಆಗ್ಲೇ ನಮಗೆ ಗೊತ್ತಾಗುತ್ತೆ ಆ ಬಾಡಿ ಯಾರ್ದೋ ಅಲ್ಲ, ಚಿಟ್ಟಿಯ ಮೇಲೆ ಅತ್ಯಾಚಾರ ಮಾಡಿದಂತಹ ಸೈಕೋ ವ್ಯಕ್ತಿ ಇದ್ದು ಅಂತ. ಮತ್ತು ಅವನನ್ನ ಈ ಈಶ್ವರೇ ಯಾರಿಗೂ ಗೊತ್ತಾಗದಂತೆ ಟಾರ್ಚರ್ ಮಾಡಿ ಕೊಂದಾಕಿರ್ತಾನೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.